हाय स्नेहितरे तमेल्लरिगू जॉइन टू के एस पी चानल गे स्वागत। स्नेहितरे हेच्चिन जीके वीडियोगळिगागि नम्म चानल अन्नु सब्स्क्राइब माड्कोळ्ळि। मोदलनेय प्रश्ने नोडि, अत्यंत मृदुवाद लोह यावुदु? आप्षन्स ए टंगस्टन, बी ओस्मियम, सी सोडियम, डी चिन्न। ओस्मियम इदु लोहगळल्लिये अत्यंत मृदुवाद लोहवागिदे। इन्नु एरडने प्रश्ने, बाह्याकाशक्के होद मोदल भारतीय यारु? आप्षन्स ए रवीश मल्होत्रा, बी कल्पना चावला, सी राकेश शर्मा, डी सतीश धवन। राकेश शर्मा इवरु बाह्याकाशक्के होद मोदल भारतीयरु आगिद्दारे। इन्नु मूरने प्रश्ने, भारतद अति एत्तरद अणेकट्टु यावुदु? आप्षन्स ए फरक्क अणेकट्टु, बी बाक्रा नंगल अणेकट्टु, सी हिराकुड अणेकट्टु, डी तेहरी अणेकट्टु। तेहरी अणेकट्टु भारतद अति एत्तरद अणेकट्टागिद्दु इदु भगीरथी नदिगे निर्माणवागिदे। इन्नु नाल्कने प्रश्ने, भारतदल्ली एष्टु केंद्राडळित प्रदेशगळिवे? आप्षन्स ए 7 केंद्राडळित प्रदेशगळु, बी 8 केंद्राडळित प्रदेशगळु, सी 9 केंद्राडळित प्रदेशगळु, डी 10 केंद्राडळित प्रदेशगळु। ಭಾರತದಲ್ಲಿ ಒಟ್ಟು 8 ಕೇಂದ್ರಾಡಳಿತ ಪ್ರದೇಶಗಳಿವೆ. ಇನ್ನು 5ನೇ ಪ್ರಶ್ನೆ, ಕನ್ನಡ ಭಾಷೆಯಲ್ಲಿ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರು? ಆಪ್ಷನ್ಸ್ ಎ ವಿಕ್ರು ಗೋಕಾಕ್, ಬಿ ಗಿರೀಶ್ ಕಾರ್ನಾಡ್, ಸಿ ದರಾ ಬೇಂದ್ರೆ, ಡಿ ಕುಯಂಪು. ಕುವೆಂಪು ಅವರಿಗೆ ಶ್ರೀ ರಾಮಾಯಣ ದರ್ಶನಂ ಎಂಬ ಕೃತಿಗೆ 1967 ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ನೀಡಲಾಯಿತು. ಈ ಮೂಲಕ ಕನ್ನಡ ಭಾಷೆಯಲ್ಲಿ ಪ್ರಥಮ ಜ್ಞಾನಪೀಠ ಪ್ರಶಸ್ತಿ ಪಡೆದವರಾಗಿದ್ದಾರೆ. ಇನ್ನು 6ನೇ ಪ್ರಶ್ನೆ, ಕನ್ನಡದ ಮೊದಲ ವಾಕ್ ಚಲನಚಿತ್ರ ಯಾವುದು? ಆಪ್ಷನ್ಸ್ ಎ ಸತ್ಯ ಹರಿಶ್ಚಂದ್ರ, ಬಿ ಭಕ್ತ ಕುಂಬಾರ, ಸಿ ಸತೀ ಸುಲೋಚನ, ಡಿ ಬೇಡರ ಕಣ್ಣಪ್ಪ. सती सुलोचना इदु कन्नडद मोदल वाक् चलनचित्रवागिदे. इन्नु 7ने प्रश्ने, मनुष्यन देहदल्ली ओट्टु एष्टु मूळेगळिवे? आप्षन्स् ए 206, बि 226, सि 208, डि 256. मनुष्यन देहदल्ली ओट्टु 206 ಮೂಳೆಗಳು ಕಂಡುಬರುತ್ತವೆ. 8ನೇ ಪ್ರಶ್ನೆ, ಕರ್ನಾಟಕದ ರಾಜ್ಯ ಪಕ್ಷಿ ಯಾವುದು? ಆಪ್ಷನ್ಸ್ ಎ ನವಿಲು, ಬಿ ಪಾರಿವಾಳ, ಸಿ ನೀಲಕಂಠ, ಡಿ ಬಾತುಕೋಳಿ. ನೀಲಕಂಠ ಪಕ್ಷಿಯು ಕರ್ನಾಟಕದ ರಾಜ್ಯ ಪಕ್ಷಿಯಾಗಿದೆ. ಇನ್ನು 9ನೇ ಪ್ರಶ್ನೆ, ಭಾರತ ದೇಶದ 2ನೇ ಪ್ರಧಾನಮಂತ್ರಿ ಯಾರು? ಆಪ್ಷನ್ಸ್ ಎ ಲಾಲ್ ಬಹದ್ದೂರ್ ಶಾಸ್ತ್ರಿ, ಬಿ ಇಂದಿರಾ ಗಾಂಧಿ, ಸಿ ಗುಲ್ವಾರಿ ಲಾಲ್ ನಂದಾ, ಡಿ ಸರ್ದಾರ್ ಪಟೇಲ್. ಗುಲ್ವಾರಿ ಲಾಲ್ ನಂದಾ ಇವರು ಭಾರತ ದೇಶದ 2ನೇ ಪ್ರಧಾನಮಂತ್ರಿಯಾಗಿದ್ದರು. ಇನ್ನು 10ನೇ ಪ್ರಶ್ನೆ, ಜಗತ್ತಿನಲ್ಲಿಯೇ ಅತಿ ದೊಡ್ಡ ದ್ವೀಪ ಯಾವುದು? ಆಪ್ಷನ್ಸ್ ಎ ಕ್ಯೂಬಾ, ಬಿ ಗ್ರೇಟ್ ಬ್ರಿಟನ್, ಸಿ ಗ್ರೀನ್ಲ್ಯಾಂಡ್, ಡಿ ಶ್ರೀಲಂಕಾ. ಗ್ರೀನ್ಲ್ಯಾಂಡ್ ದ್ವೀಪವು ಜಗತ್ತಿನ ದ್ವೀಪಗಳಲ್ಲಿಯೇ ವಿಸ್ತೀರ್ಣದಲ್ಲಿ ಅತಿ ದೊಡ್ಡ ದ್ವೀಪವಾಗಿದೆ.
ಸ್ನೇಹಿತರೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ತಮ್ಮೆಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ತಮ್ಮ ಸ್ನೇಹಿತರೊಂದಿಗೆ ಕೂಡ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ